ಮೊದಲನೇದಾಗಿ ಸತ್ಯ ಸಿನಿ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ದೆ ನಾನು ಮತ್ತೆ ಮಂಜುನಾಥ್ ಸರ್ ಮತ್ತೆ ಪ್ರಕಾಶ್ ಸರ್ ಆವಾಗ ನನ್ನ ಪ್ರೆಸ್ ಮೀಟಲ್ಲಿ ಹೇಳ್ದಂಗೆ. ಅದು ಏನಿದೆ ಡಿಸ್ಟ್ರಿಬ್ಯೂಷನ್ ಅನ್ನೋದು ಏನಿದೆ ಅಂತ ಫಸ್ಟು ನೋಡ್ಕೋಣ. ಯಾಕಂದರೆ ವರ್ಷಕ್ಕೆ 2-3 ಪ್ರೊಡಕ್ಷನ್ ಮಾಡಬೇಕು ಅಂತ ಸರ್ ಬಂದಿದ್ರು. ಸೊ ನಮ್ಮ ಸಿನಿಮಾಗಳನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂದಾಗ ಆ ಪ್ರೊಡಕ್ಷನ್ಗೆ ಹಾಕೋ ದುಡ್ಡು ವಾಪಸ್ ಮಾರ್ಕೆಟಿಂದ ತೆಗಿಬೇಕು ಅಂದರೆ ಫಸ್ಟ್ ಮಾರ್ಕೆಟ್ ಗೊತ್ತಾಗಬೇಕು ನಮಗೇನೋ. ಒಂದೇ ಕಾರಣಕ್ಕೆ ನಾವು ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ದು. ಮತ್ತು ನಮಗೇನಾದ್ರೂ ಅದರದ್ದು ಸ್ವಲ್ಪ ಗಂಧಗಾಳಿ ಗೊತ್ತಾದರೆ ನೀವು ನನ್ನನ್ನು ಅಸಿಸ್ಟೆಂಟ್ ಡೈರೆಕ್ಟ್ರು ಡೈರೆಕ್ಟ್ರಿಂದ ಹಿಡಿದು ಇವತ್ತು ಡಿಸ್ಟ್ರಿಬ್ಯೂಷನ್ ತನಕನೂ ನಿಮ್ಮ ಸಹಕಾರದಿಂದ ಆಗಿರೋದು. ಸೊ ನನಗೆ ಒಂದೇ ಒಂದು ಇದ್ದಿದ್ದೇನೆಂದರೆ ನನ್ನ ಥರ ಹೊಸ ನಿರ್ದೇಶಕರು ಮತ್ತು ಹೊಸ ನಿರ್ಮಾಪಕರು ಯಾರು ಸಿನಿಮಾಗೆ ಬರ್ತಾರೆ ತುಂಬ ಜನಕ್ಕೆ ಆ ವಿಂಗ್ದು ಐಡಿಯಾ ಇರೋಲ್ಲ ಸರಿಯಾಗಿ. ಸೊ ಅಟ್ಲೀಸ್ಟು ನಾವು ಮಾಡ್ತೀವೋ ಬಿಡ್ತೀವೋ ಅಟ್ಲೀಸ್ಟ್ ಅದನ್ನು ಶೇರ್ ಮಾಡೋಣ ಅನ್ನೋ ಒಂದೇ ಕಾರಣಕ್ಕೆ ನಾವು ಕೆಲಸ ಶುರು ಮಾಡಿದ್ವಿ. ನಾವು ಕೆಲಸ ಶುರು ಮಾಡಿದ ತಕ್ಷಣ ಬಂದಿದ್ದು ಮೊದಲನೇ ಸಿನಿಮಾ 4 Walls. ನಾವು ಒಂದ್ಸರಿ ಆಫೀಸಲ್ಲಿ ಕೂತಾಗ ನನ್ನ ಗೆಳೆಯ ಹೇಮಾ ಇವರು ಪ್ರಶಾಂತ್ ಅವರು ಬಂದು, ಸರ್ 4 Walls ಅಂತ ಸಿನಿಮಾ ಬಂದಿದೆ ಡಿಸ್ಟ್ರಿಬ್ಯೂಷನ್ಗೆ ಅಂದರು. ನಾನು ಫಸ್ಟ್ ಏನು ಅಂದ್ಕೊಂಡೆ ಅಂದರೆ ಈಗ 3 ವರ್ಷದಿಂದ 4 Walls ಮಧ್ಯೆ ಕೂತಿದ್ದೀವಲ್ಲ ನಾವು. ಸೊ ಈ ಥರ ಕತೆ ಏನಾದ್ರು ಮಾಡ್ಕೊಂಬಂದ್ಬಿಟ್ಟಿದ್ದಾರೆ 4 Walls ಮತ್ತು 290s ಅಂತ ಬೇರೆ ಹಾಕಿದ್ದಾರೆ. ಕರೋನಾ ಕಾಲದ ಕತೆ ಏನಾದ್ರು ಮಾಡಿದಾರ ಗುರು ಕರೆಕ್ಟಾಗಿ ಕೇಳ್ಕೊ ಏನು ಕತೆ ಅದು ಅಂತ ಎಲ್ಲ ತಲೆಯಲ್ಲಿ ಅಂದ್ಕೊಂಡೆ. ಆಮೇಲೆ ಸಜ್ಜನ್ ಅವ್ರು ಬಂದರು. ಸಜ್ಜನ್ ಅವ್ರದ್ದು ಒಂದು ವಿಷಯ ಏನಂದ್ರೆ ಅವ್ರು ಆಚೆ ಕಡೆ ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ, 4 Walls ಒಳಗಡೆ ಬಂದು ಕೂತ್ಕೊಂಡ್ರು ಆಫೀಸಲ್ಲಿ ಆಚೆನೆ ಹೋಗಂಗಿಲ್ಲ ಮನುಷ್ಯ. ಮಾತಾಡಿ 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 ಸಿನಿಮಾ ಬಗ್ಗೆ ಅವ್ರಿಗೆ ಎಂಥ ಆಂಗ್ಸೈಟಿ ಎಕ್ಸೈಟ್ಮೆಂಟ್ ಅಂದರೆ ಒಂದು ಅರ್ಧ ದಿನ ಮಾತಾಡಿಸ್ಬಿಟ್ರು ಫಸ್ಟ್ ಡೇ ಬಂದು. ನೀವು ಹಂಗೆ ಸರ್ ಹಿಂಗೆ ಸರ್, ಸೊ ಇವ್ರು 4 Walls ಒಳಗೆ ಭಯಂಕರ ಎನರ್ಜಿ ಇದೆ ಅಂತ ನನಗೆ ಯಾವತ್ತು ಗೊತ್ತಾಗಿತ್ತು. ಸೊ ಆಮೇಲೆ ಸಿನಿಮಾ ನೋಡೋಣ ಅಂತ ಡಿಸೈಡ್ ಆಯಿತು. ಅವರು ಶೋ ಇಮಿಡಿಯೇಟಾಗಿ ಶೋ ಅರೇಂಜ್ ಮಾಡಿಸಿದ್ರು, ಎಲ್ಲರೂ ಸಿನಿಮಾ ನೋಡಿದ್ವಿ. ಈ ಸಿನಿಮಾ ಬಗ್ಗೆ ಒಂದೇ ಒಂದು ವಿಷಯ ಏನು ಹೇಳಬೇಕು ಅಂದರೆ ಇದು ಬೇರೆ ಥರ ಸಿನಿಮಾ, ಎಕ್ಸ್ಪೆರಿಮೆಂಟಲು ಯಾರು ಮಾಡ್ದಿರೋ ಥರ ಖಂಡಿತ ಆ ಥರದ ಸಿನಿಮಾ ಅಲ್ಲ ಇದು. ಇದು ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಇದು. ಅಂದರೆ ಒಬ್ಬ ತಂದೆ ಮತ್ತು ಒಂದು 3 ಜನ ಹೆಣ್ಮಕ್ಕಳು, ಒಂದು ಗಂಡು ಹುಡುಗ, ಅಥವಾ 3 ಜನ ಮಕ್ಕಳು, ಒಬ್ಬ ಮಗ ಮತ್ತು ಒಬ್ಬ ಅಪ್ಪ. ಸೊ ಇದು ಆಲ್ಮೋಸ್ಟ್ ಎಲ್ಲರ ಫ್ಯಾಮಿಲಿಗಳಲ್ಲೂ ಇರುವಂತಹ ಒಂದು ರೇಷೋ. ಒಂದಿಬ್ಬರು ಹೆಣ್ಮಕ್ಳು ಅಥವಾ ಒಂದಿಬ್ಬರು ಗಂಡ್ಮಕ್ಳು, ಒಂದು ಇವರು ಅಪ್ಪ ಅಮ್ಮ, ಅದು ಎಲ್ಲರ ಫ್ಯಾಮಿಲಿಗಳಲ್ಲಿ ಇರುವಂತಹ ಒಂದು ವಿಷಯ. ಅದನ್ನು ತುಂಬ ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸಜ್ಜನ್ ಅವರು. ಅಂದರೆ ನಿಮಗೆ ಸಿನಿಮಾ ಕ್ಯಾರಿ ಆಗ್ತಾ ಕ್ಯಾರಿ ಆಗ್ತಾ ಕ್ಯಾರಿ ಆಗ್ತಾ ಕೊನೆ ಮೂಮೆಂಟಲ್ಲಿ ನಮ್ಮ ನಿರ್ಮಾಪಕರು ಕಣ್ಣಲ್ಲೂ ನೀರು ತುಂಬಿಕೊಂಡು, ಅಂದರೆ ಅಚ್ಚುತ್ ಸರ್ ಆ್ಯಕ್ಟಿಂಗ್ ಬಗ್ಗೆ ನಾನು ಮಾತಾಡೋ ಅಷ್ಟು ಏನು ಅಲ್ವೇ ಅಲ್ಲ, ಅವ್ರದ್ದು ಅದು ಬೇರೆ ರೇಂಜ್ ಇದೆ. ಇಡೀ ಸಿನಿಮಾ ಅವ್ರು ಆವರಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಸೊ ಸಿನಿಮಾ ನೋಡಿದೆ ನಾನು ಸಜ್ಜನ್ ಸರ್ಗೂ ಅದು ಹೇಳಿದೆ, ನೀವು ಈ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ನೇ ರೀಚ್ ಮಾಡ್ಬೇಕು. ಯಾಕಂದರೆ ಫ್ಯಾಮಿಲಿ ಅಂದರೆ ಒಬ್ಬ ಬರಲ್ಲ, ಬಂದರೆ 4-4 ಜನ ಬರ್ತಾರೆ. ನಿಮ್ಮ ಸಿನಿಮಾನೂ 4-4 ಜನ ಮೇಲ್ಗಡೆ ಕತೆ ಟ್ರಾವೆಲ್ ಆಗಿರೋದ್ರಿಂದ ಇದು ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ಅಂತ. ಸೊ ಇನ್ನೇನು ಸಿನಿಮಾ ಡೇಟು ಅನೌನ್ಸ್ ಮಾಡ್ತಾರೆ, ನಾವೇನೋ ಫಸ್ಟ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಂತ ಒಪ್ಪ ಮಾಡ್ಕೊಂಡ್ವಿ, ಅದೇನೋ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ 4 Walls ಒಳಗಡೆ ಬಂದು ಇವರು ಸಿನಿಮಾನ ನಮಗೆ ಕೊಟ್ಟಿದ್ದಾರೆ. ನಮ್ಮ ಶಕ್ತಾನುಸಾರ ಅಥವಾ ನಮಗೆ, ನಾವು ಸಿನಿಮಾ ಅಂದರೆ ನಮಗೆ ಇನ್ನೇನು ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ, ಇದನ್ನು ಯಾವ ಮಟ್ಟಕ್ಕೆ ಎಷ್ಟು ರೀಚ್ ಮಾಡ್ಸೋಕ್ಕಾಗತ್ತೋ ನಾವು ತುಂಬ ಯೋಚನೆಗಳು ಮಾಡ್ತಾ ಇದ್ದೀವಿ ಮತ್ತು ಅದ್ರ ಕಡೆ ಕೆಲಸಗಳು ಮಾಡ್ತಾ ಇದ್ದೀವಿ. ಆಗಲೇ ಹೇಳ್ದಂಗೆ ಸಜ್ಜನ್ ಅವರ ಮಾತಿನ ಎನರ್ಜಿ ಏನಿದೆ ಅಂದರೆ ಅವ್ರು ಹೆಂಗೆ ಮೈಕ್ ನನ್ನ ಕೈ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಅವ್ರಿಗೆ ಕೂರಕ್ಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಸೊ ಅವ್ರಿಗೆ ಆ ಮಟ್ಟದ ಎನರ್ಜಿ, ಸೊ ಅವ್ರು ಆ ಎನರ್ಜಿ, ಸೊ ಎಲ್ಲ ಅದು ವರ್ಕ್ ಆಗಿದೆ. ಎಲ್ಲರೂ ಸಿನಿಮಾ ನೋಡಿ ಇಡೀ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹ ನೀಡಿ. ನಾನು ಮತ್ತೊಂದ್ಸಲಿ ರಿಪೀಟ್ ಮಾಡೋ ಅಂಶ ಏನಂದರೆ ಇದು ಮಕ್ಕಳು ಮತ್ತು ಅಪ್ಪಂದರು ಖಂಡಿತ ನೋಡಬೇಕಾಗಿರೋ ಸಿನಿಮಾ ಅನ್ನೋದು ಮತ್ತೆ ರಿಪೀಟ್ ಮಾಡ್ತೀನಿ. ಯಾಕಂದರೆ ಎಲ್ಲರೂ ಇಡೀ ಫ್ಯಾಮಿಲಿ ಬಂದು ನೋಡುವಂಥ ಸಿನಿಮಾ, ಎಲ್ಲರೂ ಬಂದು ನೋಡಿ. ಅಂದರೆ ತುಂಬ ಸಿಂಪಲ್ ನೀಟ್ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಆ ಸಿನಿಮಾನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.